ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡೋದು ಅಂತಂದ್ರೆ ಸಂವಿಧಾನವನ್ನು ವಿರೋಧ ಮಾಡಿದಂಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದಂಗೆ, ಮನುಷ್ಯತ್ವದ ಏನೇ ನೆಲೆಗಟ್ಟಿನ ಮೇಲೆ ನಿಂತಿರ್ತಕ್ಕಂಥ ಮನಸ್ಸುಗಳಿಗೆ ವಿರೋಧ ಮಾಡಿದಂಗೆ. ನೀವೇನು ಅಷ್ಟು ಸುಲಭ ತಿಳ್ಕೊಬೇಡ್ರಿ ಸಿದ್ದರಾಮಯ್ಯವ್ರನ್ನ, ಯಾಕಂದ್ರೆ ಅವ್ರ ಹಿಂದೆ ಒಂದು ದೊಡ್ಡ ಈ ಅಹಿಂದ ಶಕ್ತಿ ಇದೆ. ನಲವತ್ತು ವರ್ಷ ಇತಿಹಾಸವುಳ್ಳ ಸಿದ್ದರಾಮಯ್ಯನವರ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾರೆ. ಏನು ತಪ್ಪಿಲ್ಲದೇ ಸುಮ್ಮನೆ ಸುಮ್ಮನೆ ತೇಜೋವಧೆ ಮಾಡ್ತಾ ಹೋಗ್ತಾ, ಈ ತೇಜೋವಧೆಗೆ ಒಬ್ಬ ಆಯಂದ ನಾಯಕನ ಮುಗಿಸು ಸುಮ್ಮನೆ ಹುಣ್ಣಾರ ಮಾಡ್ತಾ ಇದ್ದಾರೆ ಅವರು. ರಾಷ್ಟ್ರಪತಿ ಅವರು ಹೇಳೋದು ಒಂದೇ, ಈ ರಾಜ್ಯಪಾಲರ ತುರ್ತಾಗಿ ಬದಲಾವಣೆ ಮಾಡ್ರಿ. ಮೋದಿಗೆ ಅಮಿತ್ ಶಾಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ, ಒಬ್ಬ ಸಿದ್ದರಾಮಯ್ಯನನ್ನ ನಮಗೆ ಮನಸ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತಕ್ಕಂತ ಸಂಕಷ್ಟದೊಳಗ. ಯಾಕೆ ನಿಮಗೆ ಸಿದ್ದರಾಮಯ್ಯನವರ ಮೇಲೆ ಹೊಟ್ಟೆ ಕಿಚ್ಚು, ಬಡವರಿಗೆ ಯೋಜನೆ ಕೊಡ್ತಾರನ್ನೋ ಕಾರಣಕ್ಕಾಗಿಯಾ? ಬೇಕಾದ್ರೆ ಬೇಕಾದಾಗಲಿ, ಅದು ಜೀವಕ್ಕೆ ಜೀವ ಹೋಗ್ಲಿ. ಇವ್ರು ಇಷ್ಟು ಇವ್ರ ಮ್ಯಾಗ ಮುಂಡಾದ ಹಗರಣ ಹಾಕ್ತಾರಲ್ರಿ, ಈ ಬಿಜೆಪಿದವ್ರು ಹೇಳಿ ಖುದ್ದಾಗಿ ಆ ಚಾಮುಂಡೇಶ್ವರಿ ದೇವಿ ಮೇಲೆ ಆಣಿ ಮಾಡಿ ಹೇಳಿ, ಇವ್ರದ್ರೊಳಗೆ ಯಾರ್ದು ಹಗರಣ ಇಲ್ಲರಿ. ರಾಜ್ಯಪಾಲರ ನಡೆ ವಿರೋಧಿಸಿ ರಾಜ್ಯ ವ್ಯಾಪ್ತಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಶೋಷಿತ ಸಮುದಾಯಗಳ ಜನನಾಯಕ ಸಿಎಂ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಅಹಿಂ ನಾಯಕರು ಧಾರವಾಡ ನಗರದ ಕಲಾಭವನದಿಂದ ಪ್ರತಿಭಟನೆ ಪ್ರಾರಂಭಿಸಿ ಜುಬ್ಲಿ ಸರ್ಕಲ್, ಕೋರ್ಟ್ ಸರ್ಕಲ್, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಬಿಜೆಪಿ ಜೆಡಿಎಸ್ ವಿರೋಧ ಪಕ್ಷಗಳ ಮುಖಂಡರು ರಾಜ್ಯದ ಜನರ ಹಿತದೃಷ್ಟಿಯಿಂದ ಯೋಚಿಸುವುದರ ಬದಲು ಬರೀ ತಮ್ಮ ಕೇಂದ್ರ ನಾಯಕರ ಮನವೊಲಿಸುವಿಕೆ ಹಾಗೂ ಚುನಾಯಿತ ಸರ್ಕಾರವನ್ನು ಉರುಳಿಸುವ ಪ್ರಯತ್ನದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದು ಮಾಜಿ ಮೇಯರ್ ಹಾಗೂ ಅಹಿಂ ನಾಯಕರಾದ ದಾನಪ್ಪ ಕಬ್ಬೇರ್ ಅವರು ಹೇಳಿದರು. ನಾಗರಾಜ್ ಗುರಿಕಾರ್ ಅವರು ಮಾತನಾಡಿ, ರಾಜ್ಯಪಾಲರು ತಮ್ಮ ನಡೆಯನ್ನ ಹಿಂಪಡೆಯದಿದ್ದರೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮುಂಬರುವ ದಿನಗಳಲ್ಲಿ ಜನರು ತಕ್ಕ ಪಾಠವನ್ನ ಕಲಿಸುತ್ತಾರೆ ಎಂದು ತಿಳಿಸಿದರು. ಬಸವರಾಜ್ ಬಸಲಿಂಗುಂದಿರ್ ಅವರು ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಸೇರಿಕೊಂಡು ಅಹಿಂ ನಾಯಕನನ್ನ ಮುಗಿಸುವ ಹುನ್ನಾರ ಮಾಡುತ್ತಿದ್ದಾರೆ, ರಾಜಭವನವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ದೇವರು, ಮೆಹಬೂಬ್ ಪಠಾಣ್, ಬಸವರಾಜ್ ಗೊರವರ್, ಕವಿತಾ ಕಬ್ಬೇರ್, ಅಹಿಂ ನಾಯಕರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತಿನ ದಿವಸ ನಾವೆಲ್ಲ ಧಾರವಾಡ ಜಿಲ್ಲಾ ಶೋಷಿತ ಸಮುದಾಯ, ಹಿಂದುಳಿದ ವರ್ಗಗಳ ಜಾತಿ ಮತ್ತು ಅಲ್ಪಸಂಖ್ಯಾತರು, ಸಿದ್ದರಾಮಯ್ಯರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಏನು ಬಿಜೆಪಿ ಸರ್ಕಾರದವರು ರಾಜ್ಯಪಾಲರ ರಾಜಭವನದ ಮುಖಾಂತರ ಇವತ್ತು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಆಗಿ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಖಂಡನೀಯ ಸಲುವಾಗಿ ಇವತ್ತು ನಾವೆಲ್ಲ ಧಾರವಾಡ ಜಿಲ್ಲಾ ಎಲ್ಲ ಬಂಧುಗಳು ಸೇರಿಕೊಂಡು ಇಲ್ಲಿಂದ ಕಲಾಭವನದಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತು ದೀನ ದಲಿತರ ನಾಯಕ ಹಲವಾರು ಯೋಜನೆಗಳನ್ನು ಬಡವರ ಸಲುವಾಗಿ ರೂಪಾಯಿ ಮಾಡ್ತಕ್ಕಂಥ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಅದಕ್ಕೆ ಅಂಥ ಒಬ್ಬ ವ್ಯಕ್ತಿನ ಏನಾದರೂ ಒಂದು ವೇಳೆ ಅವರು ರಾಜ್ಯದೊಳಗೆ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಧಾರವಾಡ ಜಿಲ್ಲೆ ಅಲ್ದನೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಕೂಡ್ಕೊಂಡು ಒಂದು ರಕ್ತ ಕ್ರಾಂತಿ ಆಕೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ನೀವೇನು ಅಷ್ಟು ಸುಲಭ ತಿಳ್ಕೊಬೇಡ್ರಿ ಸಿದ್ದರಾಮಯ್ಯವ್ರನ್ನ, ಯಾಕಂದ್ರೆ ಅವ್ರ ಹಿಂದೆ ಒಂದು ದೊಡ್ಡ ಈ ಅಹಿಂದ ಶಕ್ತಿ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅಂಥ ಶಕ್ತಿಗೆ ಜೇನುಗೂಡಿಗೆ ಕೈ ಹಾಕಿ ಸುಟ್ಕೊಳಕ್ಕೆ ಹೋಗಬೇಡ್ರಿ ಅಂತ ತಿಳ್ಕೊಂಡು ನಾವು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಧಾರವಾಡ ಜಿಲ್ಲೆಯ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಶೋಷಿತ ವರ್ಗಗಳ ಮಹಾ ಒಕ್ಕೂಟ, ಅಲ್ಪಸಂಖ್ಯಾತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಧಾರವಾಡ ಜಿಲ್ಲೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಾತಸ್ಕೋರಸ್ಕರ ಅಂದರೆ, 40 ವರ್ಷ ಇತಿಹಾಸವುಳ್ಳ ಸಿದ್ದರಾಮಯ್ಯನವರ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾರೆ.
ವಿರೋಧ ಪಕ್ಷದವರು ಅಂದರೆ ಜೆ ಡಿ ಎಸ್ ಬಿ ಜೆ ಪಿಯವರು, ಅವರು ಕೋಟ್ಯಾನುಗಟ್ಟಲೆ ಆಸ್ತಿ ಗಳಿಸಿದ್ದಾರೆ. ಅವರ ಆಸ್ತಿ ಬಗ್ಗೆ ಏನೂ ಇದಿಲ್ಲ. ಇವರು ಏನು ತಪ್ಪು ಮಾಡಿಲ್ಲದೆ ಅವರು ಇದನ್ನು ಅಪವಾದನೆ ಮಾಡಿ ತೇಜೋವಾದ ಮಾಡ್ತಾಯಿದ್ದಾರೆ. ತಪ್ಪು ಇವ್ರದ್ದು ಏನೂ ಇಲ್ಲ. ಆದರೆ ತಪ್ಪು ಆಗೈತೆ ಅಂತ ಇದಾದರೆ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಬರುವವರೆಗೆ ಅಕಸ್ಮಾತ್ ಇವ್ರು ತಪ್ಪಿಸ್ತಿರಿದ್ರೆ ತಪ್ಪಿಸಿ ಕ್ರಮ ತಗೊಳ್ಳಿ, ನಮ್ಮದೇನು ಅಭ್ಯಂತರಿಲ್ಲ. ಏನೋ ಇದು ತಪ್ಪಿಲ್ಲದೇ ಸುಮ್ಮನೆ ತೇಜೋವಧೆ ಮಾಡ್ತಾ ಹೋಗ್ತಿದ್ರೆ ಈ ತೇಜೋವಧೆಗೆ ಒಬ್ಬ ಅಯಿಂದ ನಾಯಕನ ಮುಗಿಸು ಸುಮ್ಮನೆ ಹುಣ್ಣಾರ ಮಾಡ್ತಾ ಇದ್ದಾರೆ ಅವರು. ಆ ಹುಣ್ಣಾರಕ್ಕೆ ನಾವು ಇದನ್ನು ಕೊಡೋದಿಲ್ಲ. ರಾಜಭವನವನ್ನು ದುರುಪಯೋಗ ಮಾಡ್ತಾಯಿದ್ದಾರೆ. ಆ ದುರುಪಯೋಗ ಮಾಡೋಕ್ಕಲಿಕ್ಕಲೇ ನಮ್ಮ ಕರ್ನಾಟಕ ಜನತೆ ಬಿಡೋದಿಲ್ಲ. ಅಕಸ್ಮಾತ್ ಇವರು ಹೀಗೆ ಮುಂದುವರೆದಿದ್ದಾದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ಅದಕ್ಕೆ ಏನೋ ಇದಾದರೂ ಅವ್ರ ಕಾರಣ ಆಗ್ತಾರೆ, ನಾವಾಗೋದಿಲ್ಲ. ಈ ಉಗ್ರ ಹೋರಾಟಕ್ಕೆ ಈಗ ಸಾಂಕೇತಿಕವಾಗಿ ಮಾಡ್ತಾಯಿದ್ದೀವಿ ಅಂದರೆ ಈಗ ಕರ್ನಾಟಕ ತುಂಬ ಎಲ್ಲ ಜಿಲ್ಲೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು. ಇದೇ ಇದಕ್ಕಂತ ಇದೇ ರೀತಿ ಇದೆ ಮುಂದುವರೆದ್ರೆ ನಾವು ಮತ್ತೆ 9ನೇ ತಾರೀಕು ಮೈಸೂರಿನಲ್ಲಿ ಒಂದು ಅಧಿವೇಶನ ಇದನ್ನು ಮಾಡ್ತಿದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಇಡೀ ರಾಜ್ಯಾದ್ಯಂತ ಜನರು ಹೋಗಿ ಅಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೋರಿದ್ದೀವಿ. ಈ ಹೋರಾಟವನ್ನು ಹಿಂಗೆ ನಾವು ಮುಂದುವರಿಸ್ತೀವಿ. ಅಕಸ್ಮಾತ್ ಇದು ಇಷ್ಟಕ್ಕೇ ರಾಜ್ಯಪಾಲರು ಅದನ್ನು ಹಿಂದೆ ತಕ್ಕೊಂಡು ಇದನ್ನು ಮಾಡಿ ಎನ್ಕ್ವೈರಿ ಕಮಿಷನ್ ಅಂತ ಮಾಡಿದ್ದಾರೆ. ಆ ಎನ್ಕ್ವೈರಿ ಕಮಿಷನ್ನ ರಿಪೋರ್ಟ್ ಬರಲಿ. ರಿಪೋರ್ಟ್ದಾಗ ಯಾರು ತಪ್ಪಿಸ್ತಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ರಿಪೋರ್ಟ್ ಇದನ್ನು ತಗೊಳ್ಳಿ. ಅಲ್ಲಿವರೆಗೆ ಅವ್ರು ಸುಮ್ಮನೆ ಇರಬೇಕಂತೇಳಿ ನಾವು ನಿಮ್ಮ ಸುದ್ದಿಗೋಷ್ಠಿ ಇದ್ರ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೋತೀವಿ. ನಾನು ಬಸವರಾಜ ಬಸಳಿಗುಂದಿ, ಕಾರ್ಯಾಧ್ಯಕ್ಷ ಕುರುಬರ ಸಂಘ ಬೆಂಗಳೂರು. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಶ್ನಾತೀತ ನಾಯಕರು ಮತ್ತು ಈ ನಾಡಿನ ಬಡವರ್ಗಗಳು, ಶೋಷಿತ ವರ್ಗಗಳಿಗೆ ಆಶಾಕಿರಣ ಮತ್ತು ರಾಜಕೀಯವಾಗಿ ಪರಿಶುದ್ಧವಾದಂಥ ಒಂದು ಹಸ್ತವನ್ನಿಟ್ಟು ತನ್ನ ಆಡಳಿತಾವಧಿಯಲ್ಲಿ ಬಡವರಿಗೆ ಮತ್ತು ಅತ್ಯಂತ ಕೆಳಸ್ತರದ ವರ್ಗಗಳಿಗೆ ನ್ಯಾಯಯುತವಾದಂಥ ಒಂದು ಹಂಚಿಕೆಯನ್ನು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಸಿದ್ದರಾಮಯ್ಯನವರು ಜಾರಿ ತಂದಿದ್ದಾರೆ. ಬಹುಶಃ ನನಗನ್ನಿಸ್ತದೆ ರಾಜ್ಯದ ಇತಿಹಾಸದೊಳಗೆ ಬಹುಶಃ ಇಷ್ಟು ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ನನಗೆ ಪ್ರಥಮ. ಬಹುಶಃ ನಾ ದೇವರಾಜ ಅರಸರನ್ನು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನೇಕ ಘಟಾನುಘಟಿಗಳ ನಾಯಕರನ್ನು ಈ ದೇಶದಲ್ಲಿ ನಾವು ನೋಡಿದ್ದೇವೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟರು. ಆದರೆ ವಿಶಿಷ್ಟವಾಗಿ ಸಿದ್ದರಾಮಯ್ಯನವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಬಡವರ ಪರವಾಗಿ ಧ್ವನಿ ಎತ್ತಿ ಯಾರು ಅತ್ಯಂತ ಕೆಳಸ್ತರದಲ್ಲಿದ್ದಾರೆ ಅವರಿಗೆ ನ್ಯಾಯಯುತವಾದಂಥ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆತನ ಅವಕಾಶಗಳಿಗೆ ಪದಚ್ಯುತಿಗೊಳಿಸಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಫಲ ಆಗೋದಿಲ್ಲ, ಅದು ಫಲ ಕೊಡೋಂಗಿಲ್ಲ. ಅದಕ್ಕಾಗಿ ಇವತ್ತು ರಾಜ್ಯದೊಳಗೆ ಅನೇಕ ಇವತ್ತು ನೋಡಿ ಇಷ್ಟು ಸಂಖ್ಯೆಯೊಳಗೆ ಅದರಲ್ಲೂ ವಿಶೇಷವಾಗಿ ದುಡಿಯುವ ವರ್ಗಗಳು ಏನಾದರೂ ಮನಸ್ಸನ್ನು ಮಾಡಿದ್ರೆ ಬಹುಶಃ ಇವತ್ತೇನು ಇವತ್ತು ಪ್ರಯತ್ನ ಮಾಡ್ತಾರಲ್ಲ ಪದಚ್ಯುತಿಗೆ, ಅವರು ಇನ್ನೊಮ್ಮೆ ಏನಾದರೂ ಮುಂಬರೋ ದಿನಮಾನಗಳಲ್ಲಿ ಏನಾದರೂ ಅಧಿಕಾರಕ್ಕೆ ಬರ್ತೀವಿ ಅನ್ನೋದನ್ನು ಅವ್ರ ಕನಸಂತ ತಿಳ್ಕೊಳ್ಳಿ. ಬಹುಶಃ ಆ ಒಂದು ಉದ್ದೇಶಗಳು ಏನಾದರೂ ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ಮುಂಬರೋ ದಿನಮಾನಗಳಲ್ಲಿ ಅವರಿಗೆ ಸಮಾಧಿ ಆತಂತ ನಾವು ತಿಳ್ಕೋಬೇಕು. ಅವ್ರು ಯಾವತ್ತೂ ಯಾವ ಕಾಲಕ್ಕೂ ಏನು ಆಡಳಿತಕ್ಕೆ ಬರೋದಿಲ್ಲ. ಅವರೇನು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡೋದು ಅಂತಂದ್ರೆ ಸಂವಿಧಾನವನ್ನು ವಿರೋಧ ಮಾಡಿದಂಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದಂಗೆ, ಮನುಷ್ಯತ್ವದ ಏನು ನೆಲೆಗಟ್ಟಿನ ಮೇಲೆ ನಿಂತಿರ್ತಕ್ಕಂಥ ಮನಸ್ಸುಗಳಿಗೆ ವಿರೋಧ ಮಾಡಿದಂಗೆ. ಹಾಗಾಗಿ ಅಮಾನವೀಯ ಈ ನಡಿಗೆನ ನಾವು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಇದರ ಬಗ್ಗೆ ಇಡೀ ರಾಜ್ಯ ತುಂಬ ಮೂಲೆಯೊಳಗೂ ಬಹುಶಃ ಚರ್ಚೆ ನಡೆದದ. ಒಬ್ಬ ಸಿದ್ದರಾಮಯ್ಯ ವ್ಯಕ್ತಿಯಲ್ಲ, ಆತ ಶಕ್ತಿಯವ. ಬಹುಶಃ ಕರ್ನಾಟಕದ ಇತಿಹಾಸದೊಳಗೆ ಬಸವಣ್ಣವರ ಕಾಲ ಆದಮೇಲೆ, ಆಮೇಲೆ ಕನಕದಾಸರ ಕಾಲ ಆದಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಆದಮೇಲೆ ಅತ್ಯಂತ ಸಮುದಾಯದ ಸಮನ್ವಯತೆಯದ ಸಮನ್ವಯಕಾರ ಸಿದ್ದರಾಮಯ್ಯನವರು. ಹಾಗಾಗಿ ಅವ್ರ ಬಗ್ಗೆ ಏನಾದರೂ ಇವರು ಇನ್ನೂ ಇಲ್ಲ ಸಲ್ಲದ ವಿಚಾರಗಳನ್ನು ಮುಂದಿಟ್ಕೊಂಡು ಹೋದ್ರೆ ಅವ್ರ ಮುಂಬರೋ ದಿನಮಾನಗಳಲ್ಲಿ ಗಾಳಿಪಟ ಆಗೋದು ಗ್ಯಾರಂಟಿ. ಸಾಕಡೆಯೂ ಭಾಳ ಅದಾವ. ಹಾಂ, ಬಸವರಾಜ ದೇವರು, ರೇವಣ ಸಿದ್ದೇಶ್ವರ ಮಠ, ಮನ್ಸೂರು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಕರ್ನಾಟಕ ರಾಜ್ಯದ ಶೋಷಿತ ವರ್ಗ ಮತ್ತು ಸರ್ವ ಜಾತಿಯ ಜನಾಂಗದ ನಾಯಕರಾದಂಥ ಸಮಾಜವಾದಿ ಹಿನ್ನೆಲೆ ಬಂದಂಥ ತಮ್ಮ ಚಾರಿತ್ರ್ಯವನ್ನು ಭಾಳ ಕಾನೂನುಬದ್ಧವಾಗಿ ಕಾಯ್ಕೊಂಡು ಬಂದಂಥ 40 ವರ್ಷ ಸುದೀರ್ಘ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ನಡೆಯನ್ನು ಅಪವಾದ ಇಲ್ಲಕ್ಕೂ ಸಹಿತ ಸುಳ್ಳು ಅಪವಾದವನ್ನು ಸೃಷ್ಟಿ ಮಾಡಿ ಈ ಕೋಮುವಾದಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನಿವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಒತ್ತಿಸಿ ರಾಜ್ಯಪಾಲರ ಮತ್ತು ರಾಜ್ಯಪಾಲರ ಭವನವನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಏನು ಅಪವಾದ ಕೊಟ್ಟಿವತ್ತ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಪಾಲರು ಅವರ ಹೇಳಿಕೆಯನ್ನು ಕೇಳ್ತಾ ಇದ್ದಾರೆ.
ಅದನ್ನು ಖಂಡಿಸಿ ಇವತ್ತು ಧಾರವಾಡ ಜಿಲ್ಲೆಯಿಂದ ನಮ್ಮ ಶೋಷಿತ ವರ್ಗದ ವಿವಿಧ ಜಾತಿಯ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅಲ್ಪ ಪ್ರಮಾಣದ ಲಘು ಸಹಿತ ಧಾರವಾಡ ಕಲಾಮೋರ್ದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಕೊಡ್ತಾ ಇದ್ದೇವೆ. ರಾಷ್ಟ್ರಪತಿಯವ್ರಿಗೆ ಹೇಳೋದು ಒಂದೇ, ಈ ರಾಜ್ಯಪಾಲರನ್ನು ತುರ್ತಾಗಿ ಬದಲಾವಣೆ ಮಾಡಿರಿ. ಈ ರಾಜ್ಯಪಾಲರನ್ನು ತುರ್ತಾಗಿ ಬದಲಾವಣೆ ಮಾಡದೆ ಹೋದರೆ ಮುಂದೆ ಅಭೂತಪೂರ್ವ ಹೋರಾಟ ಆಗ್ತೈತಿ. ಅದಕ್ಕೆ ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ತೇಜೋವಧೆ ನಡೆದಿದೆ. ಇವಾಗ ಎಲ್ಲರಿಗೂ ಗುರುತೈತಿ, ಇಡೀ ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಗುರುತೈತಿ, ನಾನ್ ಕರಪ್ಟ್ ಸಿ ಎಮ್ ಅಂತ ಹೇಳಿ. ಅದು ಅವ್ರಿಗೆ ತಡ್ಕೊಳಕ್ ಆಗತ್ತಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇಂಥ ಸಿ ಎಮ್ ನಮಗೆಲ್ಲೂ ಸಿಗೋದಿಲ್ಲ. ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿದ್ದು ಮಿಡಲ್ ಕ್ಲಾಸು ಲೋವರ್ ಕ್ಲಾಸ್ ಇದ್ದವ್ರಿಗೆ ಅದು ತಿಂಗಳಿಗೆ 2,000 ರೂಪಾಯಿ ಏನು ಅನ್ನೋದು ಅವ್ರಿಗೆ ಗುರ್ತದ, ಅದ್ರದ್ದು ಇಂಪಾರ್ಟೆನ್ಸ್ ಬೇರೆದವ್ರಿಗೆ ಗುರುತಿರಾಕಿಲ್ಲ. ಆಮೇಲೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ರು, ಅದು ಎಷ್ಟು ನಮಗೆಲ್ಲ ಅನುಕೂಲ ಆಕೈತಿ. ಸೊ ಅವ್ರಿಗೆ ಇಷ್ಟೆಲ್ಲ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದು ಅವರು ಗೌರ್ಮೆಂಟ್ನಾಗ ಪ್ರಾಮಿಸ್ ಮಾಡಿದ್ರೆ ಎಲ್ಲ ಮಾಡಿದಾದ್ರೂ ಒಂದು ಕೊಡಲಿಲ್ಲ. ಇವ್ರು ಮಾಡಿದ ತಕ್ಕನ ನಡ್ಕೊಂಡ್ರು ಅವ್ರಿಗೆ ತಡ್ಕೊಂಡು ಎದ್ರೋಗರ ಒಂದು ತೆಗಿಬೇಕಂಥೇಳಿ ಈ ರೀತಿ ಮಾಡಕತ್ತಾರ. ಇಡೀ ಜಗತ್ತಿಗೆ ಗುರ್ತೈತಿ ಸಿದ್ದರಾಮಯ್ಯ ಅವ್ರ ವರ್ಚಸ್ಸು ಏನಂಥೇಳಿ. ಸೊ ಅದಕ್ಕೆ ನಾವು ಅವರು ತೇಜೋವಧೆಗೆ ಬಂದಾಗ ನಾವು ಎಲ್ಲರೂ ಒಗ್ಗಟ ನಿಂದಿರ್ತೀವಿ. ಅಹಿಂದ ಜೀವಂತ ಐತಿ ಇನ್ನ ಕರ್ನಾಟಕದಾಗ ಅಂತ ಹೇಳಿ ಇದೊಂದು ಹೇಳಕ್ಕೆ ಬಯಸ್ತೇನೆ. ಮಾಧ್ಯಮದ ಮೂಲಕ ರಾಜ್ಯದ ಜನಗಳೊಳಗೆ ನಾವು ತಿಳಿಸೋದೇನೆಂದರೆ ಕರ್ನಾಟಕ ಕಂಡರಿದಂತಹ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಮಾಡತಕ್ಕಂಥ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಕಣ್ಣಿಗೆ ಕಾಣುವಂತೆ ಕಾಣಿಸಿರ್ತಕ್ಕಂಥವರು ಸಾಮಾಜಿಕ ಸಬಲೀಕರಣಕ್ಕೆ ಮಹಿಳಾ ಸಬಲೀಕರಣಕ್ಕೆ ಈ ರಾಷ್ಟ್ರದಲ್ಲಿಯೇ ಎಸ್ ಸಿ ಟಿ ಎಸ್ ಪಿ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಯಾಕೆ ಅವ್ರ ಜೊತೆ ನಿಲ್ಲಬೇಕು ಅನ್ನುವಂಥ ವಿಚಾರ ಅದ ಅಂತಂದ್ರೆ ರಾಷ್ಟ್ರದೊಳಗನ ಬೇರೆ ಬೇರೆ ರಾಜ್ಯದೊಳಗೆ ಅಭಿವೃದ್ಧಿ ಹೀನವಾಗಿರುವಂಥ ಸಂದರ್ಭದೊಳಗೆ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ದಕ್ಷಿಣ ಭಾರತದಲ್ಲಿ ಆಗ್ತಾ ಇರತಕ್ಕಂಥ ಆ ಅನುದಾನವನ್ನು ಏನು ಇವರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅದನ್ನು ಗಟ್ಟಿದೊನಿಯೊಳಗೆ ರಾಷ್ಟ್ರ ಮಟ್ಟದಲ್ಲಿ ಕೇಳ್ತಕ್ಕಂಥ ಏಕೈಕ ನಾಯಕ ಇದ್ರೆ ದಕ್ಷಿಣ ಭಾರತದ ಪ್ರಬಲ ಮಾಸ್ ಲೀಡರ್ ಸಿದ್ದರಾಮಯ್ಯನವರು. ಇವರು ಸಿಂಹ ಸ್ವಪ್ನವಾಗಿ ಇವತ್ತು ಬಿಜೆಪಿಗೆ ರಾಷ್ಟ್ರಾದ್ಯಂತ ಕಾಡ್ತಿದ್ದಾರೆ. ಮೋದಿಗೆ ಅಮಿತ್ ಶಾಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ, ಒಬ್ಬ ಸಿದ್ದರಾಮಯ್ಯನನ್ನು ನಮಗೆ ಮನಸ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತಕ್ಕಂಥ ಸಂಕಷ್ಟದೊಳಗೆ ಸಂಕಟದಿಂದ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಇದು ರಾಜಕೀಯ ಹೊಟ್ಟೆ ಕಿಚ್ಚು. ಇದು ಅವರನ್ನು ಎದುರಿಸಲಾಗದಂಥ ಈ ರಣಹೇಳಿಗಳು ನಿಜವಾಗ್ಲೂ ಇದು ರಾಜಕಾರಣ ಅಲ್ಲ, ತುಚ್ಛ ರಾಜಕಾರಣವನ್ನು ಈ ಜೆ ಡಿ ಎಸ್ಸು ಬಿಜೆಪಿ ಬಿಡಬೇಕು. ರಾಜ್ಯ ನಿಮ್ಮನ್ನ ಮೆಚ್ಚೋದಿಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಜನರಿಗೂ ಸಿದ್ದರಾಮಯ್ಯನವರು ಅನ್ನೋದು ಏನು ಅನ್ನೋದು ಗೊತ್ತಾಗ್ಯದ. ಅಂತಹ ಸಚ್ಚಾರಿತ್ರವಂತ ವ್ಯಕ್ತಿಯ ಮೇಲೆ ನೀವು ಕ್ಷುಲ್ಲಕ ಕಾರಣಕ್ಕೆ ರಾಜಕಾರಣ ಮಾಡ್ತೀರಿ. ನಿಮಗೆ ಧೈರ್ಯ ಇದ್ರೆ, ನಿಮಗೇನಾದರೂ ಸ್ವಾಭಿಮಾನ ಇದ್ರೆ ಕಾರ್ಯಕ್ರಮಗಳ ಮೇಲೆ ಬರ್ರಿ ಚರ್ಚೆಗೆ ಸಿದ್ದರಾಮಯ್ಯನವರ ಜೊತೆ. ಆಮೇಲೆ ನಿಮಗೆ ಗೊತ್ತಾಗ್ತದೆ ಯಾರು ಇವತ್ತೇನು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಆರ್ ಟಿ ಜಿ ಎಸ್ ಮೂಲಕ 600 ಕೋಟಿ ಹಣವನ್ನು ಲಂಚವಾಗಿ ತಗೊಂಡ. ವಿಜಯೇಂದ್ರ ಧೈರ್ಯ ಇದ್ರೆ ಬಾ ಚರ್ಚೆ ಮಾಡೋನು. ಯಾಕೆ ನೀನು ಸಿದ್ದರಾಮಯ್ಯನವರ ಮೂಲಕ ಇಲ್ಲದೆ ಇರತಕ್ಕಂಥ ಹಗರಣವನ್ನು ಇದೆ ಮುಂದಿನ ದಿನಮಾನಗಳೊಳಗೆ ಕಾನೂನಾತ್ಮಕವಾಗಿ ನಿಮ್ಮ ತಂದೆ ಮಗನ ಬಂಡವಾಳವನ್ನು ನಾವು ಬಯಲು ಮಾಡ್ತೇವೆ. ಅಹಿಂದ ಜನ ಸುಮ್ಮನೆ ಕೂಡೋದಿಲ್ಲ, ರಾಜ್ಯದೊಳಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸುಮ್ಮನೆ ಕೂಡೋದಿಲ್ಲ. ಎಲ್ಲರೂ ಸುಮ್ಮನೆ ಕೂತ್ರ ಎತ್ತಿಂದ್ರೆ ಇವ ಬಳಗ ನಿಮ್ಮ ಮೇಲೆ ಕಾನೂನಾತ್ಮಕ ಹೋರಾಟವನ್ನು ಮಾಡಲದ. ಇವತ್ತಿನ ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇದು. ಒಬ್ಬ ಕರ್ನಾಟಕದ ನೇರು ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜ ಒದಗಿದ್ದೀರಾ? ಇದು ಕರ್ನಾಟಕಕ್ಕೆ ಬಿಜೆಪಿ ಜೆ ಡಿ ಎಸ್ ಮಾಡ್ತಕ್ಕಂಥ ಅನ್ಯಾಯ. ಇದು ಕರ್ನಾಟಕದ ಒಬ್ಬ ಶ್ರೇಷ್ಠ ನಾಯಕನಿಗೆ ಮಾಡ್ತಕ್ಕಂಥ ಅನ್ಯಾಯ, ಕರ್ನಾಟಕಕ್ಕೆ ಮಾಡ್ತಾ ಇರತಕ್ಕಂಥ ಅನ್ಯಾಯ. ಯಾಕೆ ನಿಮಗೆ ಸಿದ್ದರಾಮಯ್ಯನವರ ಮೇಲೆ ಹೊಟ್ಟೆ ಕಿಚ್ಚು? ಬಡವರಿಗೆ ಯೋಜನೆ ಕೊಡ್ತಾರನ್ನೋ ಕಾರಣಕ್ಕಾಗಿಯಾ? ಮಹಿಳಾ ಸಬಲೀಕರಣವನ್ನ ಮಾಡ್ತಾ ಇದಾರ ಅನ್ನೋ ಕಾರಣಕ್ಕಾಗಿಯಾ? ಯಾಕೆ ಹಿಂದುಳಿದವ್ರು ಯಾರು ಮುಖ್ಯಮಂತ್ರಿ ಆಗಬಾರ್ದ? ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ನಿಮ್ಗೆ ಸಹಿಸೋಕ್ ಆಗ್ತಿಲ್ವಾ? ಧೈರ್ಯ ಇದ್ರೆ ಚುನಾವಣೆಗೆ ಹೋಗಿ ಗೆದ್ದು ಬಂದು ಮುಖ್ಯಮಂತ್ರಿಯಾಗಿ ತೋರಿಸ್ರಿ. ಹಿತ್ತಲ ಬಾಗಲ ಇಂಥ ನಾಚಿಕೆಗೇಡಿನ ರಾಜಕಾರಣವನ್ನ
ಭಾರತ ಕರ್ನಾಟಕದಲ್ಲಿ ನೀವು ನಿಲ್ಲಿಸಬೇಕಾಗ್ತದೆ. ಈ ಅಹಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದ, ನಿಮ್ಮನ್ನ ನಾವು ಗಮನಿಸ್ತಿದ್ದೇವೆ. ಜೆ ಡಿ ಎಸ್ ಬಿ ಜೆ ಪಿ ನಾಯಕರೇ, ನೀವು ಹೀಗೆ ಮುಂದುವರೆದ್ರೆ ಜೆ ಡಿ ಎಸ್ ಏನು 19 ಅದ ಅಲ್ಲ 9 ಬರೋದಿಲ್ಲ, ಎಚ್ಚರಿಕೆ ಇದು, 9 ಬರೋದಿಲ್ಲ. ಬಿಜೆಪಿ 66ಕ್ಕೆ ಇದ್ದೀರಾ, ನಿಮ್ಮನ್ನ 16ಕ್ಕೆ ಇಳಿಸೇ ಕೈ ಬಿಡ್ತೇವೆ ನಾವು. ಸಿದ್ದರಾಮಯ್ಯನವರ ಜೊತೆ ಅಭಿವೃದ್ಧಿ ಪರ ರಾಜಕಾರಣ ಮಾಡಿ, ಅಭಿವೃದ್ಧಿ ಪರ ವಿಚಾರವಾಗಿ ಮಾತನಾಡಿ, ಅದು ಹೊರತುಪಡಿಸಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ನೈತಿಕ ಗೇಡು ರಾಜಕಾರಣವನ್ನ ಬಿಟ್ಟು ಬಿಡಿ. ಈ ಮೂಲಕ ನಾವು ರಾಷ್ಟ್ರಪತಿ, ಮಾನ್ಯ ರಾಷ್ಟ್ರಪತಿಯವರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇವೆ. ರಾಜ್ಯಭವನವನ್ನ ಬಿಜೆಪಿಯವರು ಕಲುಷಿತಗೊಳಿಸಿದ್ದಾರೆ, ಅದನ್ನ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಹಾಗೂ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಕಾನೂನು ಉಲ್ಲಂಘನೆಯನ್ನ ಮಾಡಿರುತ್ತಾರೆ. ಹೀಗಾಗಿ ತಕ್ಷಣವೇ ರಾಜ್ಯಪಾಲರನ್ನ ಅವರ ನೇಮಕಾತಿಯನ್ನ ಅಸಿಂಧುಗೊಳಿಸಬೇಕು. ಅವರು ಮುಖ್ಯಮಂತ್ರಿಯವರಿಗೆ ಕೊಟ್ಟಿರ್ತಕ್ಕಂಥ ಸೋಕಾಸ್ ನೋಟಿಸನ್ನು ಕೂಡ ಅಸಿಂಧುಗೊಳಿಸಿ ಭಾರತೀಯ ಸಂವಿಧಾನದ ಹಕ್ಕುಗಳನ್ನು ಮಾನ್ಯ ರಾಷ್ಟ್ರಪತಿಗಳು ಎತ್ತಿ ಹಿಡಿಯಬೇಕು. ಇಲ್ಲದೆ ಹೋದಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಹಿಡ್ಕೊಂಡು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಕುಮಾರಸ್ವಾಮಿ ಅವರು ಅವರ ಹಗರಣಗಳನ್ನು ಬಯಲಿಗೆ ತೆಗೆದಿದ್ದಾರೆ ಸಿದ್ದರಾಮಯ್ಯ ಅವರು. ಕುಮಾರಸ್ವಾಮಿಯವರ ಮನೆಯದೇ ಮೂರು ಭಾಗದ ಆಗ್ಯದ. ರಾಜ್ಯದೊಳಗೆ ಯಾವುದೇ ಮರ್ಯಾದೆ ಇಲ್ಲ. ಯಾವ ಮುಖ ಇಟ್ಕೊಂಡು ಅವ್ರು ಹೊರಗೆ ಬರ್ತಾರೆ ಇವತ್ತು? ಆತ ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಇನ್ನೊಂದು ಹೆಂಡತಿಯನ್ನ ಡಿವೋರ್ಸ್ ಕೊಡದೇನೆ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಇವನಿಗೇನು ನೈತಿಕತೆ ಇದೆ? ಏನು ನೈತಿಕತೆ ಇದೆ ಇವನಿಗೆ? ಬರೀ 19 ಕೋಟಿ ಇದ್ದವರು ಇವತ್ತು 1000 ಕೋಟಿ ಆಸ್ತಿ ಮಾಡಿದಾರಲ್ಲ, ಹೇಗೆ ಬಂತು? ಭತ್ತ ಬೆಳೆದು ಬಂತ, ಕಬ್ಬು ಬೆಳೆದು ಬಂತ, ಯಾವುದರಿಂದ ಬಂತ? ಇದೆಲ್ಲ ಗಳಿಸಿರ್ತಕ್ಕಂಥ ಒಂದು ಅಕ್ರಮ ಆಸ್ತಿ ಇದು. ಸಿದ್ದರಾಮಯ್ಯನವ್ರು ನೋಡ್ರಿ, ಎಲ್ಲಾದ್ರೂ ಇದೆಯಾ? ಇವ್ರ ಮ್ಯಾಲೆ ಯಾಕೆ ಹೊಟ್ಟೆ ಕಿಚ್ಚು ಅಂದ್ರೆ, ಇನ್ನು 20 ಕರ್ನಾಟಕದೊಳಗೆ ಈ ತಂದೆ ಮಕ್ಕಳಿಗೆ ಅಧಿಕಾರ ಮಾಡಕ್ ಸಿಗಂಗಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಸಂಕಟ ಸಂಕಟವನ್ನ ಜನರ ಸೇವೆ ಮಾಡೋದ್ರ ಮೂಲಕ ನೀಗಿಸ್ಕೊಳ್ಳಿ. ಜನರ ಪ್ರೀತಿಯನ್ನ, ಜನರಿಗೆ ಕಾರ್ಯಗಳನ್ನ ಕೊಡೋದ್ರ ಮೂಲಕ ಮಾಡಿ. ಅಣ್ಣ ಮಂತ್ರಿ, ಅಣ್ಣನ ಮಕ್ಕಳು ಸಂಸತ್ ಸದಸ್ಯರು, ಅಣ್ಣನ ಮಗ ವಿಧಾನ ಪರಿಷತ್ ಸದಸ್ಯ, ಇವ ನಿಖಿಲ್ ಕುಮಾರಸ್ವಾಮಿ ಬಂದಾನ ಈಗ ಓಡಿ, ಮೊನ್ನೆ ಟಿಕೆಟ್ ಕೊಟ್ಟಾಗ ಗೆಲ್ಲಕ್ಕಾಗಿಲ್ಲ ಇವನಿಗೆ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾನೆ ಇವನು, ಎಲೆ ಮೂರ್ಖ. ರಾಜ್ಯನ ಒಬ್ಬ ಮುಖ್ಯಮಂತ್ರಿಯ ಮಗ ಅಂತ ಹೇಳಿ ಬಿಂಬಿಸ್ಕೋಬೇಡ. ಸಾಮಾನ್ಯ ಪ್ರಜೆಯಂತೆ ಬಾ, ಸ್ಪರ್ಧೆ ಮಾಡು, ಗೆಲ್ಲು, ಆಮೇಲೆ ನೀನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀನು ತಾಕತ್ತು ಏನದ, ನಿನ್ನ ಪೌರುಷ ಏನದ ತೋರಿಸು. ನೀನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಡ, ಅವರ ಅಭಿಮಾನಿ ಬಳಗದ ಸಾಮಾನ್ಯ ಕಾರ್ಯಕರ್ತ ನಿನಗೆ ಚಾಲೆಂಜ್ ಮಾಡ್ತಾನ. ಇದೆಲ್ಲ ಬಿಟ್ಟು ಬಿಡ್ರಿ, ಇದೆಲ್ಲ ಸ್ಟಾಪ್ ಮಾಡ್ರಿ. ಡಾಕ್ಟರ್ ಬಸವರಾಜ್ ಬರುವರ್ ಯತೀಂದ್ರ ಯುವ ಆಂದೋಲನ ಬಳಗದ ರಾಜ್ಯ ಪ್ರಮುಖರು, ಅಹಿಂದಾ ನಾಯಕರು. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಪರವಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ವಿ. ಇದು ಜಗತ್ತಿಗೆ ಗೊತ್ತು, ಯಾಕಂದ್ರೆ ಅಂಥ ಮುಖ್ಯಮಂತ್ರಿ ನಮ್ಗೆ ಜೀವನದಾಗ ಮುಂದೆ ಸಿಗೋಂಗಿಲ್ಲ. ಈಗ 5 ನಡ್ಕೊಂಡ್ರವರು, ಆಮೇಲೆ ಈಗೂ 5 ಅವ್ರದ್ದು ಆಳ್ಕೆದಲ್ಲಿ ನಡೆದಂತೆ ನೋಡ್ದಾರ್ರಿ. ಆದ್ರೆ ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಬಿ ಜೆ ಪಿದವ್ರು ಮಾಡಾಕ್ತಾರ. ಆದ್ರೆ ನಮ್ಮ ಮುಖ್ಯಮಂತ್ರಿ ಸರ್ ಹೆಂಗೆ ಅದಾರ ಸಿದ್ದರಾಮಯ್ಯ ಸರ್ ನಮಗೆ ಗೊತ್ತು. ಯಾಕೆ ಹೇಳ, ಬಡವ್ರಿಗೆ ಒಂದು ತುತ್ತು ಅನ್ನ ಹಾಕಿದವ್ರು ಅವರು. ಇವತ್ತಿಗೆ ನಮ್ಗೆ 10 ಕಂಪಲ್ಸರಿ ಎಲ್ಲರಿಗೆ ನಮ್ಗೆ ಏನೇನು ಅವರು ನುಡಿದಿದ್ರು ಅದರಂಗೆ ನಮ್ಮ ಪ್ರಕಾರ 2000 ರೂಪಾಯಿ ಬಂದೈತಿ, ಕರೆಂಟ್ ಬಿಲ್ಲು ಬಂದೈತಿ, ನಳದ ಬಿಲ್ಲು ಎಲ್ಲ ಪ್ರತಿಯೊಂದು ನಮ್ಗೆ ಫ್ರೀ ಮಾಡ್ಯಾರ ಅವರು. ಇಲ್ಲನಾಗತ್ತಿಲ್ಲ, ಈಗ 2 ಇವರು ಏನೇನೋ ಹಗರಣ ಅವ್ರ ಮೇಲೆ ಹೊರಸಾಕತ್ತಾರ, ಅದ್ರ ಸಂಬಂಧ ನಮಗೆಲ್ಲ ನಿಂತವ್ರಿ. ಮುಂದಾದ್ರೂ ಅವ್ರು ಹಾಕ್ತಾರ ನಮ್ಗೆ ಭರೋಸೆ ಐತಿ, ಅವ್ರ ಮೇಲೆ ಭರೋಸೆ ಐತಿ. ನಾವು ಅವ್ರ ಸಂಬಂಧ ಅವ್ರಿಗೇನಾದರೂ ಇವ್ರು ಏನೋ ಅವ್ರ ಕಿತಿಬಿ ಮಾಡಿ ಅವ್ರ ಕೆಳಗಿಳಿಸೋಂಥ ಪ್ರಯತ್ನ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಲೇಡೀಸ್ ಆಯ್ತು, ಜೆಂಟ್ಸ್ ಆಯ್ತು, ನಾವು ಉಗ್ರ ಹೋರಾಟ ಮಾಡಿ ಅವ್ರಿಗೆ ಮತ್ತೆ ಅವ್ರವ್ರ ಸೀಟ್ ಕೊಡಿಸೋಂಥ ಪ್ರಯತ್ನ ಮಾಡೋದು ನಾವು ಮಾಡೋರೇ ಬಿಡೋಂಗಿಲ್ಲ. ಬೇಕಾದ್ರೆ ಬೇಕಾದಾಗಲೇ ಅದು ಜೀವಕ್ಕೆ ಜೀವ ಹೋಗಲಿ. ಇವ್ರು ಇಷ್ಟು ಇವ್ರ ಮ್ಯಾಗ ಮುಂಡಾದ ಹಗರಣ ಹಾಕ್ತಾರಲ್ರಿ. ಈ ಬಿ ಜೆ ಪಿದವ್ರು ಹೇಳಿ ಖುದ್ದಾಗಿ ಆ ಚಾಮುಂಡೇಶ್ವರಿ ದೇವಿ ಮೇಲೆ ಆಣಿ ಮಾಡಿ ಹೇಳಿ, ಇವ್ರದ್ರೊಳಗೆ ಯಾರ್ದು ಹಗರಣ ಇಲ್ಲ ರೀ? ಎಷ್ಟೊಂದು ಹಗರಣ ಅದಾವು. ಇವರು
ತಾವು ಇದ್ದಂಥವ್ರು ಮೊದಲು ತಮ್ಮದೆಲ್ಲ ಸ್ವಚ್ಛ ಮಾಡ್ಕೊ ಅಂತ ಹೇಳ್ರಿ. ಆಮ್ಯಾಗ ಇವ್ರಿಗೆ ಇಂಥ ಒಳ್ಳೆ ಅಧಿಕಾರಿಗೆ ಒಂದು ಕಪ್ಪು ಚುಕ್ಕಿ ಇಲ್ದವ್ರಿಗೂ ಇವ್ರು ಕಪ್ಪಿ ಚುಕ್ಕಿ ಇಡಕ್ಕೆ ನೋಡಕತ್ತಾರ ಅಂದಮೇಲೆ ಇವ್ರು ಎಷ್ಟು ಶುದ್ಧ ಅದಾರನ್ನ ಮೊದಲು ತೋರಿಸ್ಬೇಕ್ರಿ ಇವ್ರು. ಈಗ ಇಷ್ಟು ಎಲ್ಲ ಬೆಲ್ಲದವ್ರಾಗಿ ಎಲ್ಲ ನಮ್ಮ ಜೋಶಿ ಸರ್ ಬೆಲ್ಲ ಸರ್ ಎಲ್ಲರೂ ಅದಾರೆ. ಇವತ್ತಿಗೆ ಬಂದು ನಮ್ಮ ಏರಿಯಾಗೆ ಕಾಲಿಟ್ಟು ನೋಡ್ಯಾರೇನ್ರಿ? ಈಗ ಯಾವ ಸರ್ಕಾರ ನಡೆದೈತಿ? ಈಗ ಅವ್ರವ್ರ ಸರ್ಕಾರ ನಡೆದವು ಇಲ್ಲೆಲ್ಲ ನಡೆದ್ರೂ ಸದಾ ಯಾರು ಒಬ್ಬರು ಬಂದು ಹಣಿಕ್ ಹಾಕೋಂಗಿಲ್ಲ, ನೋಡೋಂಗಿಲ್ಲ. ಏನಿದ್ರು ನಮ್ಮ ಮತ್ತು ನಾವು ನಮ್ದು ಸಿದ್ದರಾಮಯ್ಯ ಸರ್ಕಾರದವ್ರು ನಮ್ಗೆ ಏನು ಸ್ವಲ್ಪ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಾಕ್ತಾರೆ. ಆದರೆ ನಾವು ಮುಂದಾದರೂ ಈಗಾದರೂ ಹೇಳ್ತೀವಿ ನೋಡ್ರಿ, ಈಗ ನಡೆದಂಥ ನುಡ್ದಂಥ ಮನುಷ್ಯಗ ನಾವು ಅವ್ರಿಗೆ ಪ್ರಾಣ ಒಟ್ಟಿ ಇಟ್ಟಾದರೂ ನಾವು ಈ ಅವ್ರಿಗೆ ಇದು ಸ್ಥಾನ ಕೊಡಿಸೋರ. ನಾವು ಬೇಕಾದಂಗೆ ಹೋರಾಟ ಆಗಲಿ, ಎಲ್ಲಿ ಮಟ್ಟವ್ರು ಹೋರಾಟ ನಾವು ಹೋಗ್ತೀವಿ ರೀ. ಯಾಕಂದ್ರೆ ಅವ್ರಿಗೆ ನಾವು ಕಳಂಕ ತರೋಂಥವ್ರಿಗೆ ನಾವು ಬಿಡೋಂಗಿಲ್ಲ ಅಂತ ಹೇಳಿ ನಾವು ಒಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ಶೈನಾಜ್ ಮನ್ನಿಕೇರಿ ಅಂತ. ನಾವು ದಾನೋನಗರ್ಲಿಂದ